ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇಂದಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಿಮಗೆ ಗೊತ್ತೋ ನಾವು ಕಳೆದ ಸಂಚಿಕೆಯಲ್ಲಿ ಶ್ರೀ ಕುಮಾರಸ್ವಾಮಿ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು ನಾವು ತೆಂಗಿನ ತೋಟ ಯಾವ ರೀತಿ ಸಾವಯವದಲ್ಲಿ ಮಾಡಿದ್ದೀವಿ ಅಂತ. ಅದೇ ರೀತಿ ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ನಾವು ಯಾವ್ಯಾವ ರೀತಿಯ ಅಂತರ ಬೆಳೆಗಳನ್ನು ಇವರು ಮಾಡಿದ್ದಾರೆ, ಮತ್ತು ಇವರು ಜೇನುಪಟಿಗೆಗಳನ್ನು ಕೂಡ ಇಟ್ಕೊಂಡು ಅದರಿಂದ ಕೂಡ ಲಾಭವನ್ನು ಪಡೀತಿದ್ದಾರೆ, ಮತ್ತು ಗೃಹ ಉತ್ಪನ್ನಗಳಲ್ಲಿ ಇಲ್ಲಿ ಏನೇನು ಮಾಡಿದ್ದಾರೆ ಅನ್ನುವ ಎಲ್ಲ ಮಾಹಿತಿಯನ್ನು ಅವ್ರನ್ನ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್, ನೀವು ತೆಂಗು ಜೊತೆಗೆ ಅಡಿಕೆ ಕೂಡ ಹಾಕಿದ್ದೀರಾ ಸರ್, ಅದನ್ನೇನು ಮಿಶ್ರ ಬೆಳೆಗೆ ಹಾಕಿದ್ರಾ ಸರ್? ಇಲ್ಲ, ಅದು ಏನಾಯಿತು ಬೇರೆ ಕ್ರಾಪ್ ಮಾಡೋ ಅವಕಾಶಗಳು ಹುಡುಕಿದಾಗ ಅಡಿಕೆಗೆ ಒಳ್ಳೆ ರೇಟ್ ಬಂತು. ಆ ರೇಟಿನ ಹಿಂದ್ಗಡೆ ಹೋಗಿ ಅಡಿಕೆ ತೆಂಗು ಮಾಡಿದ್ದು ಬಿಟ್ಟರೆ ಇದು ಸರಿಯಾದ ಕ್ರಮ ಅಲ್ಲ. ತೆಂಗಿನೊಳಗೆ ಅಡಿಕೆ ಹಾಕ್ಬಾರ್ದು, ತೆಂಗಿನೊಳಗೆ ಬೇರೆ ಮಿಶ್ರ ಬೆಳೆ ಮಾಡೋಕ್ಕೆ ಬೇರೆ ಬೇಕಾದಷ್ಟು ಅವಕಾಶ ಇದ್ದಾವೆ. ಅಡಿಕೆ ಹಾಕ್ಬಾರ್ದು, ಈಗ ಎರಡೂ ಒಂದೇ ಜಾತಿ. ಅಡಿಕೆ ಸ್ಟ್ರೈಟ್ ಬೆಳೆಯುತ್ತೆ, ತೆಂಗಿಗೆ ಶೇಡು ಆದಮೇಲೆ ಈಲ್ಡ್ ಕಮ್ಮಿ ಆಗ್ತಾ ಬರುತ್ತೆ. ಇದು ಫಾಸ್ಟ್ ಗ್ರೋಯಿಂಗು ಅಡಿಕೆ ತೆಂಗಿಗಿಂತ 2 ಪಟ್ಟು ಜಾಸ್ತಿ ಬೆಳೆಯುತ್ತೆ. ಮೇಲೆ ಹೋಗಿದ ತಕ್ಷಣ ಅಡಿಕೆಗೆ ಮಾತ್ರ ಬಿಸಿಲು ಬರುತ್ತೆ, ತೆಂಗಿಗೆ ಬಿಸಿಲು ಬರೋಲ್ಲ. ಆಟೋಮೆಟಿಕಲಿ ಅವಾಗ ಅಲ್ಲಿ ಆ ಕ್ರಿಯೆ ನಡೆಯಲ್ಲ, ದ್ಯುತಿಸಂಶ್ಲೇಷಣೆ ಕ್ರಿಯೆ ತೆಂಗಿನಲ್ಲಿ ನಡೆಯಲ್ಲ. ಆ ನಡೆಯದೇ ಇದ್ದಾಗ ಏನಾಗುತ್ತೆ, ಅಲ್ಲಿ ಫುಡ್ ಕೊರತೆ ಆಗುತ್ತೆ, ಫಸಲಿನ ಮೇಲೆ ಪರಿಣಾಮ ಆಗುತ್ತೆ. ಆಮೇಲೆ ನಿಮ್ಮದು ಗೊಬ್ಬರಕ್ಕೆ ಕಾಂಪಿಟೇಷನ್ ಕೂಡ ಅಲ್ಲ, ಕಾಂಪಿಟೇಷನ್ ಇದ್ದರೆ ನಾವು ಗೊಬ್ಬರ ಕೊಡ್ಬೋದು, ಆದರೆ ನೇಚರ್ ಕೊಡೋ ಅಂಥದ್ದನ್ನು ನಾವು ಕೊಡೋಕ್ಕಾಗಲ್ಲ. ಬಿಸಿಲು, ಗಾಳಿ, ಈ ವಾತಾವರಣದಲ್ಲಿರೋ ತೇವಾಂಶಗಳ ಇದನ್ನೆಲ್ಲ ನಾವು ಕೊಡೋಕ್ಕಾಗಲ್ಲ. ಸರ್, ನೀವು ಅಡಿಕೆಗೆ ತೆಂಗಿ ಕೊಡೋ ಗೊಬ್ಬರನೇ ಅದನ್ನೇ ಕೊಡ್ತೀರಾ ಸರ್? ಎಲ್ಲ ಸೇಮ್ ಗೊಬ್ಬರ. ಈಗ ಏನು ಕ್ರಾಪ್ ಇದೆಯೋ ನಮ್ಮಲ್ಲಿ, ಮಲ್ಟಿ ಕ್ರಾಪ್ಸ್ ಇದೆಯೋ, ಎಲ್ಲದಕ್ಕೂ ಗೊಬ್ಬರಗೆ ಸ್ಲರಿ ಬಿಟ್ಟರೆ ಇನ್ನೇನೇನು ಕೊಡಲ್ಲ, ಇನ್ನೇನು ಕೊಡಲ್ಲ ಸರ್. ಮತ್ತೆ ಇನ್ನೂ ಮಿಶ್ರ ಬೆಳೆಯಾಗಿ ಇದ್ರ ಮಧ್ಯದಲ್ಲಿ ಏನೇನು ಬೆಳೆದಿದ್ದೀರಾ? ಈಗ ನಮ್ಮಲ್ಲಿ ಕೋಕೋ ಇದೆ. ಕೋಕೋ ಅಡಿಕೆಗೆ ಏಳು ಮಾಡಿಸಿದ ಕ್ರಾಪು. ಒಂದು ಆರ್ಗ್ಯಾನಿಕ್ ಕಂಟೆಂಟು, ಎಲೆ ಸಮೃದ್ಧವಾದ ಎಲೆ ಕೊಡುತ್ತೆ, ನೆರಳಲ್ಲೇ ಬರೋ ಅಂಥದ್ದು ಕೋಕೋ. ಅಡಿಕೆಗೂ ಅದಕ್ಕೂ ಯಾವುದೇ ಕಾಂಪಿಟೇಷನ್ ಇರಲ್ಲ, ಅದರದ್ದೇ ಲಕ್ಷಣ ಬೇರೆ, ಇದರದ್ದೇ ಲಕ್ಷಣ ಬೇರೆ. ಹಂಗಾಗಿ ಕೋಕೋ ಈಸಿ ಕ್ರಾಪು. ಹಾರ್ವೆಸ್ಟಿಂಗಿಂದ, ಸಂಸ್ಕರಣೆಯಿಂದ, ಪ್ರೊಸೆಸಿಂಗ್ ಟೈಮು, ತಾಂತ್ರಿಕತೆ ಅದಕ್ಕೇನು ಬೇಕಾಗಿಲ್ಲ. ಕೋಕೋ ಒಳ್ಳೆ ಬೆಳೆ ಅಂದರೆ ಅಡಿಕೆಗಿಂತ ಅದ್ಭುತವಾದ ಬೆಳೆ. ಅಡಿಕೆ ಒಳಗೆ ಮಾಡೋದ್ರಿಂದ ನಾವು ಆರ್ಗ್ಯಾನಿಕ್ ಕಂಟೆಂಟ್, ಎಲೆ ಸಮೃದ್ಧವಾಗಿ ಬರುತ್ತೆ, ಕಳೆ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಕೋಕೋ ಒಳ್ಳೆ ರೇಟ್ ಇದೆ. ಹಣ್ಣನ್ನು ಬಿಡಿಸಿ ಫರ್ಮೆಂಟೇಷನ್ ಮಾಡಿಬಿಟ್ಟು ಆಮೇಲೆ ಒಂದು 2-3 ದಿವಸ ಡ್ರೈ ಮಾಡಿ ಇಟ್ಬಿಟ್ರೆ 1 ವರ್ಷ ಇದ್ರೂ ಕೆಟ್ಟೋಗಲ್ಲ. ಆಮೇಲೆ ಕ್ಯಾಂಪ್ಕೋ ಒಳ್ಳೆ ಮಾರುಕಟ್ಟೆ ಕೊಡ್ತಾರೆ. ನಾವಿಲ್ಲಿ VRLಗೆ ಬುಕ್ ಮಾಡಿಬಿಟ್ರೆ ಅಲ್ಲಿ ಕ್ವಾಲಿಟಿ ಮೇಲೆ ನಮ್ಮ ಅಕೌಂಟಿಗೆ ಆವಾಗಲೇ ದುಡ್ಡು ಬಂದು ಬೀಳುತ್ತೆ. ಆವಾಗಲೇ ಕ್ಯಾಡ್ಬರಿ ಇದೆಲ್ಲ ಕಂಪ್ನಿ ಎಲ್ಲ ನೀವು ಎಷ್ಟು ಕೋಕೋ ಮಾಡಿ ಕೊಟ್ಟರು ತಗೋತಾರೆ, ಅಷ್ಟು ಬೇಡಿಕೆ ಇದೆ. ಹಂಗಾಗಿ ಕೋಕೋ ಅಡಿಕೆ ಒಳಗೆ ಏಳು ಮಾಡಿಸಿದ್ದು ಕ್ರಾಪು. ಅದು ಬಿಟ್ಟರೆ ಮೆಣಸು ಮಾಡ್ಬೋದು. ಮೆಣಸು ಇದೆ ನಮ್ಮದು, ಸ್ವಲ್ಪ ಇದೆ ತೋರಿಸ್ತೀನಿ. ಮೆಣಸಲ್ಲಿ ಅಡಿಕೆ ಗಿಡದಲ್ಲಿ ಮೆಣಸು ಭಾರ ಆದಮೇಲೆ ಜಾರುತ್ತೆ, ಹಂಗಾಗಿ ಅದಕ್ಕೆ ಒಂದು ಬೈಂಡಿಂಗ್ ಕೊಟ್ಕೊಂಡು ಆಮೇಲೆ ಗಿಡ ಕಟ್ಕೊತ ಹೋಗ್ಬೇಕು. ಒಂದು ಅದು ಬಿಟ್ಟರೆ ಏಲಕ್ಕಿ ಕೊಡ್ಬೋದು. ಏಲಕ್ಕಿ ಕಾಂಬಿನೇಷನ್ ಅಡಿಕೆ ಒಳಗೆ ಸೂಕ್ತವಾಗಿರುತ್ತೆ, ಕಾಂಪಿಟೇಷನ್ ಬರಲ್ಲ. ಆಮೇಲೆ ಸೂಕ್ತವಾದ ನಿರ್ವಹಣೆ ಮಾಡಿದರೆ ನಂಬರ್ 1 ಕ್ರಾಪು. ಆಮೇಲೆ ಅಡಿಕೆಗೆ ಮೆಣಸಿಗೆ ಯಾವುದಕ್ಕೂ ಕಾಂಪಿಟೇಷನ್ ಬರಲ್ಲ. 150 ಅಡಿಕೆ ಕೊಟ್ಟು 150 ಅಷ್ಟೇ ಏಲಕ್ಕಿನೂ ಕೊಟ್ಕೋಬೇಕು. ಇಡೀ ತೋಟನೇ ನೆರಳಿಂದ ತುಂಬಾರ್ದು, ಆ ರೀತಿ ಮೇಂಟೈನ್ ಮಾಡಬೇಕು. ಜಾಗನೂ ಅಡಿಕೆಗೆ ಬೇಕಾದ ಸ್ಪೇಸಿಂಗು ಉಳ್ಕೋಬೇಕು. ಆ ಟೈಪು ಬೇರೆ ಯಾವುದೇ ಇಂಟರ್ ಕ್ರಾಪ್ ಕೊಡೋದಾದರೆ ಆ ಕಾಂಪಿಟೇಷನ್ ಬರದೇ ಇದ್ದಂಥವು ನೋಡಿ ಕೊಟ್ಕೊಂಡು ಕೊಟ್ಕೋಬೇಕು ಸರ್. ಮತ್ತೆ ಇನ್ನೇನು ಮಿಶ್ರ ಬೆಳೆಯಾಗಿ ನೀವು ಇಲ್ಲಿ ನಮ್ಮಲ್ಲಿ ಕೋಕೋ ಇದೆ, ಆಮೇಲೆ ಮೆಣಸಿದೆ, ಬಾಳೆ ಇದೆ, ಏಲಕ್ಕಿ ಇದೆ. ಬಾಳೆ ಅದು ಈಸಿ ಕ್ರಾಪ್, ಅದಕ್ಕೂ ಏನೇನು ಇಲ್ಲ, ಹಣ್ಣು ಬಂದಿದ್ದು ತಗೊಳ್ಳೋದು ಅಷ್ಟೇ ಕೆಲಸ, ಮಾರ್ಕೆಟಲ್ಲಿ ಅಷ್ಟೇ ಕೆಲಸ. ಮತ್ತೆ ಇನ್ನೇನು ಹಾಕಿದ್ದೀರಾ ಸರ್? ಇನ್ನೇನು ಸ್ವಲ್ಪ ಕಿತ್ಲೆ ಇದೆ, ಮೋಸಂಬಿ ಇದೆ. ಮೋಸಂಬಿ ಬರುತ್ತೆ ಸರ್? ಮೋಸಂಬಿ ಬರುತ್ತೆ, ಅದೇ ನೆರಳಿಗೆ ಸ್ವಲ್ಪ ಈಲ್ಡ್ ಕಮ್ಮಿ ಆಗ್ತಾ ಹೋಗುತ್ತೆ. ತೆಂಗಿನ ತೋಟದಲ್ಲಿ ಮೋಸಂಬಿ ಸೂಕ್ತವಾಗಿ ಬರುತ್ತೆ. ಆಮೇಲೆ ಬಯಲು ಸೀಮೆ ಬೆಳೆ ನಿಂಬೆ, ಮೋಸಂಬಿ ಇದು ಬಿಸಿಲನ್ನ ಬೇಡ ಅಂತ ಬೆಳೆ, ಕಿತ್ಲೆ ವಾತಾವರಣ ತಂಪು ಕೇಳ ಅಂತ ಬೆಳೆ. ಕಿತ್ಲೆ ಅವೆರಡು ಒಂದೇ ಜಾತಿ ಸೇರಿದಾರ್ವೆ, ಕಿತ್ಲೆಗೆ ತಂಪು ಬೇಕು, ಇವಕ್ಕೆ ಬಿಸಿಲು ಬೇಕು. ಬಿಸಿಲು ಚೆನ್ನಾಗಿ ಬೀಳೋ ಜಾಗದಲ್ಲಿ ಅದ್ಭುತವಾದ ಬೆಳೆ ಬರುತ್ತೆ, ನಮ್ಮಲ್ಲಿ ಒಳ್ಳೆ ಟೇಸ್ಟ್ ಬರುತ್ತೆ, ಕ್ರಾಪ್ ಅಷ್ಟು ಬರಲ್ಲ. ಶೇಡ್ ಜಾಸ್ತಿ ಆಗ್ತಾ ಆಗ್ತಾ ನೀವು ಒಂದು ಮೋಸಂಬಿಲಿ 500 ಸಂಖ್ಯೆ ತನಕ ಬರೋವು, ಆ ರೀತಿ ಮಾಡ್ಬೋದು. ಮತ್ತು ಇನ್ನೇನು ಸಾಗುವಾನಿ, ಆ ರೀತಿ ಸಾಗುವಾನಿ ಬಾರ್ಡ್ರಲ್ಲಿ ಕೊಟ್ಕೊಂಡಿದ್ದೀವಿ. ನಮ್ಮದು ಇಡೀ ತೋಟಕ್ಕೆ ಒಂದು 100 ಸಾಗುವಾನಿ ಮರ ಇದ್ದಾವೆ. ಇವತ್ತು ಅವಕ್ಕೂ ಒಂದು 40 ವರ್ಷ ಆಗಿದೆ. ಈಗ 40 ವರ್ಷದ ಗಿಡಕ್ಕೆ ಆ 100ರಲ್ಲಿ 50 ಗಿಡ ಇವತ್ತು ಕೊಟ್ಟರು 1 ಲಕ್ಷ. ಇವತ್ತು ಈಗಲೇ ಕಟಿಂಗ್ ಮಾಡ್ತೀವಿ ಅಂದರೂ 1 ಲಕ್ಷ. ಇನ್ನು 50 ಬಿಟ್ಬಿಟ್ರಿ, ಸಣ್ಣದು ದೊಡ್ಡದು ಎಲ್ಲ ಇದೆ. 50ಅಂತೂ ಇವತ್ತು 50 ಲಕ್ಷ ರೂಪಾಯಿ ದುಡ್ಡಿದೆ. ಸರ್, ಮತ್ತೆ ಬಾರ್ಡ್ರಲ್ಲಿ ಯಾವ್ಯಾವ ಕ್ರಾಪ್? ಬಾರ್ಡ್ರಲ್ಲಿ ಸ್ವಲ್ಪ ಸಿಲ್ವರ್ ಕೊಟ್ಟಿದ್ದೀವಿ, ಆಮೇಲೆ ಸಿಲ್ವರ್ ಕಟಾವು ಮಾಡಿ ಹೆಬ್ಬೆ ಕೊಟ್ಟಿದ್ದೀವಿ. ಈಗ ಹೆಬ್ಬೇವು ಹೆಂಗೆ ಅಂತಂದರೆ ಅದು ಅರ್ಲಿ ಗ್ರೋತ್, ಭಾರಿ ಫಾಸ್ಟ್ ಗ್ರೋಯಿಂಗ್ ಇರೋಂಥ ಜಾತಿ. ಆಮೇಲೆ ಜಾಸ್ತಿ ಭೂಮಿಯಿಂದ ಕಂಟೆಂಟ್ ಜಾಸ್ತಿ ತಗೊಳುತ್ತೆ, ಯಾಕೆಂದರೆ ಅಷ್ಟು ಬೆಳಿಬೇಕು ಅಂದರೆ ಅದು ತಗೊಳ್ಳೇಬೇಕು. ಹಂಗಾಗಿ ಒಳ್ಳೆ ಶೇಪಿಗೆ ಮರ ತಂದರೆ ಒಳ್ಳೆ ರೇಟ್ ಇದೆ. ಇಲ್ಲ ಅಂದರೆ ಇವತ್ತು 5 ರೂಪಾಯಿ ಕಿಲೋ, ನೀವು ಸೌದೆ ಕೊಟ್ಟರು 5 ರೂಪಾಯಿ ಕಿಲೋ ಇಲ್ಲೇ ಕಟ್ ಮಾಡ್ಕೊಂಡು ಹೋಗಿ ವೇಬಿಡ್ ತೂಕ ಮಾಡಿ ಸ್ಪಾಟಲ್ಲಿ ಪೇಮೆಂಟ್ ಕೊಡ್ತಾರೆ. ಹಂಗಾಗಿ ಒಂದು 10 ವರ್ಷಕ್ಕೆ ಕನಿಷ್ಠ 2 ಟನ್ ಬರುತ್ತೆ ಒಂದು ಮರ. 2 ಟನ್ ಬಂದರೆ ಇವತ್ತು 5 ರೂಪಾಯಿ ಅಂದರೆ 10,000 ರೂಪಾಯಿ ದುಡ್ಡು. ಏನೂ ಕೆಲಸ ಇಲ್ಲ ಅದಕ್ಕೆ, ಏನೇನೂ ಕೆಲಸ ಇಲ್ಲ. ನಾವು ಹಾಕಿ ಸ್ವಲ್ಪ ಮೇಲೆ ಬರೋ ತನಕ ಮಾಡೋದು ಬಿಟ್ಟರೆ ಏನೇನೂ ಕೆಲಸ ಇಲ್ಲ. ಈಗೆಲ್ಲ 1 ಲಕ್ಷ 2 ಲಕ್ಷ ದುಡ್ಡು ಇಳಿತು ಬ್ಯಾಂಕಿಗೆ ತಗೊಂಡೋಗಿ ಇಟ್ಟಿದ್ವಿ ಅಂದರೆ ವರ್ಷ ಹೆಂಗೆ ಬಡ್ಡಿ ಬರುತ್ತಾ ಆ ಟೈಪು. ಸುಮ್ಮನೆ ಅಲ್ಲಿ 5,000 ಬಡ್ಡಿ ಬಂದರೆ ಇಲ್ಲಿ 10,000 ಬಡ್ಡಿ ಬಂದಂಗೆ. ಬಾರ್ಡ್ರಲ್ಲಿ ಸುಮ್ಮನೆ ಹಾಕಿ ಬಿಟ್ಟರೆ ಗಿಡನ 1 ವರ್ಷ ಮೇಲೆ ಬರೋ ತನಕ ನೋಡ್ಕೊಂಡ್ರೆ ಮುಗೀತು. ಇನ್ನು ಆಮೇಲೆ ಕಟ್ ಮಾಡೋಕ್ಕೆ ಹೋಗ್ಬೋದು. ಆಮೇಲೆ ಅದು ಹೋಗೋ ತನಕನೂ ಅದರ ಪ್ರಮಾಣಕ್ಕೆ ಅದು ಎಲೆ ಕೊಡುತ್ತೆ, ಕಾಯಿ ಕೊಡುತ್ತೆ, ಒಳ್ಳೆ ಕಂಟೆಂಟು ಭೂಮಿಗೆ, ಆರ್ಗ್ಯಾನಿಕ್ ಕಂಟೆಂಟ್. ಅದು ಒಟ್ಟಿನಲ್ಲಿ ಈಗ ಒಂದು ತೆಂಗಿನ ತೋಟ ಅಂತಲ್ಲ, ಬೇರೆ ಯಾವುದೇ ತೋಟ ಆದರೂ ನಾವು ಒಂದು ಮಿಶ್ರ ಬೆಳೆಗಳನ್ನು ಮಿಶ್ರ ಬೆಳೆ ಅನ್ನೋದಕ್ಕಿಂತ ನಮಗೆ ಉಪಯುಕ್ತವಾದ ಕಮರ್ಷಿಯಲ್ಲು ಅಥವಾ ನಾನ್ ಕಮರ್ಷಿಯಲ್ಲು ಎರಡೂ ಥರದ ಅರಣ್ಯ ಕೃಷಿನೂ ನಾವು ಮಾಡಬೇಕು. ಈ ಅರಣ್ಯ ಕೃಷಿ ಏನೇ ಮಾಡಿದರೆ ನಾವು ಡಿಪಾಸಿಟ್ ಇಟ್ಟಂಗೆ, ಅದನ್ನು ಈಗಲೇ ನಿರೀಕ್ಷೆ ಮಾಡೋಕ್ಕಾಗಲ್ಲ. ನೀವು ಸಾಗುವಾನಿ ಹಾಕಿದರೆ ನೀವು ಮಿನಿಮಮ್ 50 ವರ್ಷ ಕಾಯಬೇಕು, ಹೆಬ್ಬೇವು ಹಾಕಿದರೆ 10 ವರ್ಷ. ಆ ರೀತಿ ಪ್ಲ್ಯಾನ್ ಮಾಡಿ ನಮ್ಮ ಭೂಮಿಯಲ್ಲಿ ಏನು ಚೆನ್ನಾಗಿ ಬರುತ್ತೆ. ಈಗ ಟಿಂಬರ್ ವ್ಯಾಲ್ಯೂ ಇರೋದು ಒಂದಾಯಿತು. ಈ ಫ್ರೂಟ್ಸೇ ಬರೋ ಅಂಥದ್ದು ಈ ಹಲಸು ಮೇಜರ್. ನೀವು ಹಲಸಿನ ಗಿಡ ಒಂದು 20 ಅಡಿ ತನಕ ಒಂದು ಮರ ಬೆಳೆಯೋಕ್ಕೆ ಬಿಟ್ಟರೆ, 20 ಅಡಿದು ಒಂದು ಲಾಗಿದ್ದರೆ ಒಂದು 25 ವರ್ಷಕ್ಕೆ 25,000 ಕನಿಷ್ಠ ಕೊಡುತ್ತೆ. 5 ವರ್ಷದಿಂದ ಕನಿಷ್ಠ 1 ವರ್ಷಕ್ಕೆ 1,000 ರೂಪಾಯಿಂದು ಹಲಸಿನ ಕಾಯಿ ಕೊಡುತ್ತೆ. ಕ್ಯಾಡ್ಬರಿ ಚಾಕ್ಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ. ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್ ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ, ಗ್ರೀನ್ ಪ್ಲಾಸ್ಟ್. ಹಿತಕಾರಿ ನರ್ಸರಿ, ಡಿಬಿಟಿ ಮತ್ತು ಎನ್ಎಚ್ಪಿ ಮಾನ್ಯತೆ ಪಡೆದ ಸಮಗ್ರ ತೋಟಗಾರಿಕಾ ನರ್ಸರಿ. ಮಾವು, ಸೀಬೆ, ಚಿಕ್ಕು, ಹಲಸು, ನಿಂಬೆ, ಪಪ್ಪಾಯಿ, ಮೆಕೆಡೇಮಿಯಾ, ಗೋಡಂಬಿ, ಬಟರ್ ಫ್ರೂಟ್, ಜಂಬು ನೇರಳೆ, ಅಡಿಕೆ, ತೆಂಗು, ಕಾಫಿ, ಏಲಕ್ಕಿ, ಕಾಳುಮೆಣಸು ಇತ್ಯಾದಿ. ಬಾಳೆ, ಬಿದಿರು ಮತ್ತು ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ನಗರ ಕೃಷಿ, ಗಿಡ ಸಲಕರಣೆಗಳು, ಮಣ್ಣು ನೀರಿನ ಪರೀಕ್ಷೆ ಮತ್ತು ತರಬೇತಿಗಳು, ಪರಿಣಿತರಿಂದ ನಿರ್ವಹಣೆ, ಸ್ವಂತದ ತಾಯಿ ಮರಗಳು, ಹಣ್ಣುಗಳ ಪ್ರಪಂಚ, ಹಿತಕಾರಿ ನರ್ಸರಿ. ಸರ್, ಇಷ್ಟೆಲ್ಲ ನಾವು ನೀವು ಮಿಶ್ರ ಬೆಳೆಯಾಗಿ ಇಲ್ಲೆಲ್ಲ ಬೆಳೆದಿದ್ರಲ್ಲ ಸರ್, ಇದಕ್ಕೆ ರೋಗ ಕೀಟಗಳು ಯಾವ್ಯಾವ ಬಾಧೆ ಮಾಡ್ತಿದ್ದಾವೆ ಸರ್? ಈಗೇನು ರೋಗನೂ ಬರಲ್ಲ, ಯಾವ ರೋಗಕ್ಕೆ ನಾವು ಏನೂ ಮಾಡಲ್ಲ. ಸ್ಪೆಷಲಿ ತೆಂಗಲ್ಲಿ ಸರ್, ತೆಂಗಲ್ಲಿ ಮೇಜರು ಇಲಿ ಎಳ್ನೀರು ಕುಡಿತವೆ, ಇಲಿನ ಈಸಿಯಾಗಿ ಸಾಯಿಸ್ಬೋದು. ಈ ಪೇಸ್ಟ್ ಬರುತ್ತಲ್ಲ ಇಲಿಗೊಂದು, ಆ ಪೇಸ್ಟನ್ನು ಸುಮ್ಮನೆ ಒಂದು 2 ಕಡೆ ಇಟ್ಟರೆ ಇಲಿಗಿಂತ ಫಸ್ಟು ಸಣ್ಣ ಹಕ್ಕಿಗಳು ಅಳಿಲು ಕೆಳ ಬಿದ್ದಿರ್ತವೆ. ಆಮೇಲೆ 4ನೇ ದಿವಸಕ್ಕೋ 5ನೇ ದಿವಸಕ್ಕೋ ಇಲಿ ಬಿದ್ದಿರ್ತವೆ. ಒಂದು ಇಲಿ ಸಾಯಿಸೋಕ್ಕೆ 10 ಬೇರೆ ಡೊಮೆಸ್ಟಿಕ್ ಏನು ಅಳಿಲು, ಸಣ್ಣ ಸಣ್ಣ ಹಕ್ಕಿಗಳು ಇವನ್ನೆಲ್ಲ ಸಾಯಿಸ್ಬೇಕು. ಹಂಗಾಗಿ ಅವು ಕೊಡೋದ್ರ ಬದಲಿಗೆ ಈಗ ಪ್ಲಾಸ್ಟಿಕ್ ಹಾಕಿ ಮರ ಹತ್ತದಂಗೆ ನೋಡ್ಕೊಳೋದು ಒಂದು, ಮರ ಕ್ಲೀನ್ ಮಾಡ್ಕೊಳೋದು ಇನ್ನೊಂದು, ಆಮೇಲೆ ಅಲ್ಲಲ್ಲೇ ಇಲ್ಲಿಗೆ ನೀರು ಕುಡಿಯೋಕ್ಕೆ ಜಾಗ ಮಾಡಿಕೊಟ್ರೆ ನೀರಿಗೋಸ್ಕರ ಮರ ಹತ್ತವೆ, ಹತ್ತಿರ ಅಲ್ಲೇ ಸಂಸಾರ ಮಾಡ್ತವೆ, ಅಲ್ಲೇ ಇರ್ತವೆ, ಬೇಕಾದಾಗ ಬರ್ತವೆ ಹೋಗ್ತವೆ. ಹಂಗಾಗಿ ಅವಕ್ಕೆ ನೀರಿನ ಅವಕಾಶ ಒಂದು ಕೊಡೋದು, ಇಲ್ಲ ಒಂದಷ್ಟು ಕುಡಿತಾವ ಕುಡ್ಕೊಂಬಿಡ್ಲಿ ಅಂತ ಬಿಟ್ಬಿಡೋದು. ಮತ್ತೆ ಈಗ ತೆಂಗಿನಲ್ಲಿ ಯಾವ್ಯಾವ ರೋಗಗಳನ್ನು ನೋಡಿದ್ದೀರಾ ಸರ್? ಸರ್ವೇ ಸಾಮಾನ್ಯವಾಗಿ ನುಸಿ ಭಾರಿ ಬಂತು ಇಲ್ಲಿ, ನುಸಿ ರೋಗ. ನುಸಿ ರೋಗ ಬಂದಾಗ ನಮ್ದಿನ್ನೂ ಆರ್ಗ್ಯಾನಿಕ್ ಕಂಟೆಂಟ್ ಅಷ್ಟು ಆಗಿರಲಿಲ್ಲ, ಅದಕ್ಕೆ ನಮ್ಮ ವಿಜ್ಞಾನಿಗಳೆಲ್ಲ ಬೇರಿಗೆ ಒಂದು ಟ್ರೀಟ್ಮೆಂಟ್ ಕೊಡಬೇಕು, ಆಮೇಲೆ ಒಳ್ಳೆ ಗೊಬ್ಬರ ಕೊಡಬೇಕು ಅಂತೇಳಿ ಒಂದು ಮರಕ್ಕೆ ಕನಿಷ್ಠ ಒಂದು 250 ರೂಪಾಯಿ ಖರ್ಚಾಯ್ತು. ಅದು ಅವರು ಕೊಡೋ ಅಂಥ ಹಿಂಡಿಗಳು, ಗೊಬ್ಬರಗಳು ಎಲ್ಲ ಕೊಟ್ಟು, ಆಮೇಲೆ ಆರ್ಗ್ಯಾನಿಕಲ್ಲ ಕೆಮಿಕಲ್ಲೇ ಕೊಟ್ಟಿದ್ದವಾಗ ಪ್ರಯೋಗಕ್ಕಾಗಿ ಒಂದು 50 ಮರಕ್ಕೆ ಬೇರಿಂದ ಒಂದು ವಿಷನ ಕೊಟ್ಟಾಗ ಆ ವಿಷ ಅಲ್ಲಿ ಪರಿಣಾಮ ಆಗಿ ಆ ನುಸಿ ಕಡಿಮೆ ಆಗುತ್ತೆ ಅಂತೇಳಿ ಕೊಟ್ಟರು. ಆವಾಗಿನ್ನೂ ಅಷ್ಟೊಂದು ಆರ್ಗ್ಯಾನಿಕ್ ಕಂಟೆಂಟ್ ಇರಲಿಲ್ಲ ನಮ್ಮದು. ಅದು ಕೊಟ್ಟಾಗಲೂ ಅದು ಟ್ರೀಟ್ಮೆಂಟ್ ಬಂತು ನಮ್ಮದು, ನುಸಿ ಆಟೋಮೆಟಿಕಲಿ ನುಸಿ ಹೋಯ್ತು. ಅದನ್ನು ಎಲ್ಲ ಲೆಕ್ಕ ತಗೊಂಡ್ರು ಅವರು, ಆವಾಗ ಹೆಂಗಿತ್ತು, ಈಗ ಹೆಂಗಿತ್ತು, ಕಾಯಿ ಬಂದಮೇಲೆ ಹೆಂಗೆ ಎಲ್ಲ ತೆಗೆದು ಅದು ಒಂದು ಮಾಡಿರೋರು. ಮತ್ತೆ ಆಮೇಲೆ ನಮ್ಮದು ಆರ್ಗ್ಯಾನಿಕ್ ಕಂಟೆಂಟ್ ಜಾಸ್ತಿ ಆಯ್ತಲ್ಲ, ಆಮೇಲೆ ಯಾವ್ಯಾವುದೂ ಇಲ್ಲ. ಈಗ ಇಲಿ ಕುಡಿಬೋದು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಹಾಂ ಸರ್, ಈಗ ನೀವು ನಾಟಿ ಮಾಡಿದ್ದ ಎಷ್ಟು ತಿಂಗಳಿಂದ ಇಳುವರಿ, ಅಂದರೆ ಎಷ್ಟು ವರ್ಷದಿಂದ ಇಳುವರಿನ ತೊಗೊತಾ ಬಂದ್ರಿ ಸರ್? ನಮಗೆ ಈಗ ಒಂದು ಸ್ಟ್ಯಾಂಡರ್ಡ್ ಬಂದಿದ್ದು ಅಂದರೆ ನಮಗೆ 10 ವರ್ಷಕ್ಕೆ ಒಂದು ಸ್ಟ್ಯಾಂಡರ್ಡ್ ಕಮರ್ಷಿಯಲ್ ಆಗಿ ಎಲ್ಲ ಕಡೆ ನಮ್ಮಲ್ಲಿ ಏನು ನೋಡ್ರಿ, ಇಷ್ಟಿದ್ದಂಗೆ ಗಿಡ ಎಳ್ನೀರು ಸ್ಟಾರ್ಟ್ ಆಯಿತು, ಕೈಗೆ ಸಿಕ್ಕವು ಎಳ್ನೀರು. 4 ವರ್ಷದಿಂದಲೇ ಹೊಂಬಾಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಅಂದರೆ ಅದು ಫಲಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು. 4 ವರ್ಷಕ್ಕೆ ಸ್ಟಾರ್ಟ್ ಆಯಿತು. ಹೊಂಬಾಳೆನ ನೀವು ನಿರ್ವಹಣೆ ಮಾಡಿ ಏನೂ ನಿರ್ವಹಣೆ ಇಲ್ಲ, ಅದ್ರ ಪಾಡಿಗೆ ಅದು. ನೀವು ಹಂಗೆಲ್ಲ ಈಗ ಸಂಶೋಧನೆಗೆ ಮಾಡೋರು ಹಂಗೆ ಹೊಂಬಾಳೆ ಬಂದಾಗ ಏನು ಮಾಡಬೇಕು, ಕಾಯಿ ಆದಾಗ ಏನು ಮಾಡಬೇಕು, ಕೊಪ್ಪರೆ ಆದಾಗ ಏನು ಮಾಡಬೇಕು ಅಂದರೆ ಯಾರು ಅಗ್ರಿಕಲ್ಚರ್ ಮಾಡೋಕ್ಕೆ ಆಗಲ್ಲ. 10 ವರ್ಷದಕ್ಕೆ ನಿಮ್ಗೆ ಎಷ್ಟು ಇಳುವರಿ ಬಂತು ಸರ್? ಅಂದರೆ ನಾಲ್ಕು ಎಕರೆಯಲ್ಲಿ ಅವಾಗೆಲ್ಲ ಅದ್ಭುತವಾಗೇ ಬಂತು. ಎಷ್ಟು ಬಂತು? ನೀವು ಒಂದು 100-200 ತನಕ ಎಳ್ನೀರೇ ಬಂದವು. ಓಕೆ, ಒಂದು ಅವಾಗೆಲ್ಲ ಒಂದು ಅಷ್ಟು ದಿವಸ ಎಳ್ನೀರು ಕೊಟ್ವಿ. ಈಗ ಅದಕ್ಕೆ ಏನಾಯ್ತು ಅಂದರೆ ಒಂದು ಗಿಡದಲ್ಲಿ 200 ತನಕ ಎಳ್ನೀರು ಕೊಟ್ಟಿವಿ ನಾವು. 200 ಕಾಯಿವರೆಗೂ ಕೊಟ್ಟಿವಿ. 200 ಕಾಯಿ ಎಳ್ನೀರು ಕಾಯಿ ತನಕ ಬಿಟ್ಟರೆ ಏನಾಗೋದು ಅಂದರೆ ಮರ ಬಲಿಯ ತನಕ ಗೊನೆ ತೂಕ ಆಗಿಬಿಟ್ರೆ ತಡಿತಿರಲಿಲ್ಲ, ಅದು ಕಿತ್ಕೊಂಡು ಕೆಳಗೆ ಬೀಳವು. ಆ ಬಿದ್ದು ಲಾಸ್ ಆಗೋದ್ರ ಬದಲು ಈಗ ಒಂದು ಗೊನೆಯಲ್ಲಿ ಒಂದು 10 ಕಾಯಿ ಇದ್ದರೆ 8 ಕಾಯಿ ಕಿತ್ತು ಬಿಡೋದು ಎಳ್ನೀರು, ಒಂದು 2 ಬಿಡೋದು, ಅವಾಗ ತೂಕ ಕಡಿಮೆ ಆಗೋದು, ಕಾಯಿ ಬರೋವು. ಆ ಸಿಸ್ಟಮ್ ಮಾಡ್ಕೊಂಡು ಮರ ದಪ್ಪದಾಗ ತನಕ ಎಳ್ನೀರೇ ಕೊಟ್ವಿ. ಕನಿಷ್ಠ 200 ಎಳ್ನೀರು ಅವಾಗಿಂದ 200 ಎಳ್ನೀರು ಅಂತ. ಇವಾಗ ಸರ್ ತಿಂಗಳ ಹೊಂಬಾಳೆನ ಬಿಟ್ಕೊಂತು ಹರಿತ ತಿಂಗಳ ಹೊಂಬಾಳೆ ಬಂದೇ ಬರುತ್ತೆ. ನೀವು ಅದು ಕಾಯಿ ಆಗ್ಬೋದು ಬಿಡಬಹುದು, ಅದು ಬೇರೆ ಪ್ರಶ್ನೆ. ಅದು ಹಾರ್ವೆಸ್ಟಿಂಗ್ ಹೆಂಗೆ ಸರ್? ನಾವು ಹಾರ್ವೆಸ್ಟಿಂಗು ನಾವು ಕೆಡವೋದೇ ಇಲ್ಲ. ಕಾಯಿ ಬಲಿಬೇಕು, ಕೆಳಗೆ ಬೀಳಬೇಕು, ಆ ಒಂದು ಕಡೆ ಲಾಟ್ ಮಾಡಬೇಕು, ತಾಂಡಕ್ಕೆ ಗೋಡನ್ಗೆ ಹಾಕಬೇಕು. ಗೋಡನಿಗೆ ಹಾಕಬೇಕು. ಈ ಕೆಳಗೆ ಬೆಳೆದಿ ಕೊಬ್ಬರಿಗೋಸ್ಕರ ಆಗಿದ್ರಿಂದ ಕೊಬ್ಬರಿಗೆ ಯಾಕೆ ಒಂದು ಎರಡು ಪರ್ಪಸ್ ಹೆಂಗೆ ಅಂದರೆ ನಾವು ಪದೇ ಪದೇ ಮಾರ್ಕೆಟಿಗೆ ಹೋಗೋಕ್ಕಾಗಲ್ಲ, ಮಾರ್ಕೆಟ್ ಏರಿಯಾ ಇರುತ್ತೆ. ಆಮೇಲೆ ಕಾಯಿ ಕೆಡವಿಸೋದು ಒಂದು ಕೆಲಸ. ಈಗ ಒಂದು ಮರಕ್ಕೆ ಹತ್ತು ಇಳಿಯೋಕ್ಕೆ 40 ರೂಪಾಯಿ ಕೊಡಬೇಕು ಅಥವಾ ಗಣಿನ ಕೆಡಬೇಕು, ಅದು ಕಷ್ಟದ ಕೆಲಸ. ಆ ಕೆಲಸ ಮಾಡದೇ ಇದ್ರೂ ಕಾಯಿ ಕೊಬ್ಬರಿ ಆಗುತ್ತೆ, ಕೆಳಗೆ ಬೀಳುತ್ತೆ, ಎತ್ಕೊಂಡು ತಗೊಂಡೋಗಿ ಹಾಕ್ಬೋದು. ಈಸಿ ಕೆಲಸ. ಅದು ಒಂದು ಕೆಲಸ ಕಡಿಮೆ ಆಯ್ತು ನಮಗೆ. ಈಗೆಲ್ಲ ಬೀಳುತ್ತಾ ನಾವು ಸುಮ್ಮನೆ ಅಡ್ಡಾಡ್ತಾ ಏನು ಮಾಡ್ತೀವಿ, ಮರದಲ್ಲಿ ಬಿದ್ದಿರೋದೆಲ್ಲ ಕಾಯಿ ಒಂದು ಕಡೆಗೆ ಹಾಕ್ತೀವಿ. ಈ ಲೈನಾಗಿ ಹೋಗ್ತೀವ, ಬಿದ್ದಿದ್ದೆಲ್ಲ ಚೀಲಕ್ಕೆ ತುಂಬ್ಕೊಂಬಂದು ಇಲ್ಲಿ ಹಾಕ್ತೀವಿ. ಫ್ರೀ ಇದ್ದ ದಿವಸ ಟ್ಯಾಕ್ಟ್ರಿ ಮೇಲೆ ತಗೊಂಡೋಗಿ ಸೀದಾ ಗೋಡನ್ ಮೇಲೆ ಎಸಿತೀವಿ. ಈಸಿ ಮಾಡ್ಕೊಂಡಿದ್ದೀವಿ ಕೆಲಸ. ಈಗ ಈಸಿ ಮಾಡ್ಕೊಂಡಿದ್ರೆ ಖರ್ಚು ಕಡಿಮೆ ಆಗಿದೆ. ಖರ್ಚು ಕಡಿಮೆ ಅಂದರೆ ಈಸಿ ಅಂದರೆ ಕಾಯಿ ಕೆಡಿಸೋದು, ಎತ್ತಾಕೋದು, ಅದೊಂದು ಲೇಬರ್ದು ಪ್ರಾಬ್ಲಮ್ ಇಲ್ಲ. ನಮ್ಮ ಈಗಲೇನು ಬಿದ್ದಿರುತ್ತಾ ಇಲ್ಲಿ ಒಂದು ವಾರ ಇದ್ದರೂ ಏನೂ ಆಗಲ್ಲ, ಏನಾಗಲ್ಲ. ಅಕಸ್ಮಾತ್ ನಮಗೆ ಕಣ್ಣಿಗೆ ಕಾಣ್ದಲ್ಲೇ ಅಲ್ಲೇ ಮೊಳಕೆ ಬಂದರೂ ಬರಲಿ, ಒಂದು ಕಾಯಿ ವೇಸ್ಟ್ ಆದರೂ ನಮಗೆ ಬೇರೆದೆಲ್ಲ ಲೆಕ್ಕಾಚಾರ ಹಾಕಿದಾಗ ನಮಗೆ ಈಸಿ ಆಗುತ್ತೆ. ಸರ್, ಈಗ ಒಂದು ಆರ್ಥಿಕವಾಗಿ ಇಳುವರಿನೇ ಹೇಳಿದ್ರಿ ಸರ್, ಒಂದು ಗೊನೆಯಿಂದ ಒಂದು 150 ರಿಂದ 200 ತೆಗಿತೀರಿ ಅಂತ. ನೀವು ಆರ್ಥಿಕವಾಗಿ ಖರ್ಚು ಎಷ್ಟು ಬಂತು, ಲಾಭ ಎಷ್ಟು ಬಂತು ಅಂತ ಈಗ ನೋಡಿ ಸಾವಯವದಲ್ಲಿ ಹೇಳಿ ಸರ್. ಸಾವಯವದಲ್ಲಿ ನಮಗೆ 20 ದನ ಇದೆ. ಆ 20 ದನಕ್ಕೆ ಕನಿಷ್ಠ ಒಂದು 5 ಲಕ್ಷದ್ದು ಮೇವು ಬೇಕು. ದಿವಸ ಇಬ್ಬರು ಲೇಬರು, ನೀವು 500 ರೂಪಾಯಿ ಲೇಬರ್ ಹಾಕಿರೋ ದಿವಸ 1,000. ಅಲ್ಲಿಗೆ ಅದು ಬೇಡ ಸರ್ ನಮಗೆ. ಅಲ್ಲ, ಈಗ ಅದು ಗೊಬ್ಬರಕ್ಕೆ ನಾವು ಬರ್ತಾ ಇರೋದು. ಈಗ ನಾವು ಗೊಬ್ಬರ ಏನು ಕೊಡ್ತಾ ಇಲ್ಲ, ದನ ಸಾಕಿದ್ವಲ್ಲ ಅದ್ರದ್ದು ಗೊಬ್ಬರ ಅಲ್ಲ, ಅದು ಇನ್ವೆಸ್ಟ್ಮೆಂಟ್ ತಾನೇ ನಮಗೆ. ಗೊಬ್ಬರಕ್ಕೆ ದನ ಸಾಕಿರೋದ್ರಿಂದ ಆ ಗೊಬ್ಬರ ಕೊಡ್ತಾ ಇರೋದ್ರಿಂದ ಆ ದನ ಮೇಂಟೈನ್ ಮಾಡೋಕ್ಕೆ ದಿವಸ 1,000 ರೂಪಾಯಿ, ಅಲ್ಲಿಗೆ ಒಂದು 3.5 ಲಕ್ಷ ಖರ್ಚು. ಅದು ಆಮೇಲೆ ಒಂದು 5 ಲಕ್ಷ ರೂಪಾಯಿ ಮೇವು ಖರ್ಚ, 10 ಲಕ್ಷ ರೂಪಾಯಿ ದನಗಳದ್ದು ಖರ್ಚಿದೆ ನಮಗೆ. 10 ಲಕ್ಷದಲ್ಲಿ ಒಂದು 2 ಲಕ್ಷ ರೂಪಾಯಿಂದು ಗೊಬ್ಬರ ನಾವು ಬೇರೆ ತೋಟಕ್ಕೆ ಹಾಕೋಷ್ಟು ಇನ್ಕಮ್ ಅಲ್ಲಿ ಬಂತು. ಆಮೇಲೆ ಹಾಲು, ಸಮೃದ್ಧವಾದ ಹಾಲು, ಬೆಣ್ಣೆ, ತುಪ್ಪ, ಆ ಲೋಕಲ್ ವೆರೈಟಿದೆಲ್ಲ 1,500 ರೂಪಾಯಿ KG ತುಪ್ಪ ಮಾಡಿ ಕೊಡ್ತೀವಿ. ಯಾರು ಕೇಳ್ತಾರೋ ಅವ್ರಿಗೆ ಕೊಡ್ತೀವಿ. ಅದೆಲ್ಲ ಮಾಡಿದರೆ ಅದೆಲ್ಲ ಮೈನಸ್ ಆಗುತ್ತೆ, ಇದೆಲ್ಲ ಲಾಭ ಆಗುತ್ತೆ. ಓಕೆ, ಅದು 10 ಲಕ್ಷ ನೀವೇನು ಗೊಬ್ಬರ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಗೊಬ್ಬರಕ್ಕೆ, ಅದನ್ನು ಅದರಲ್ಲಿ ಬರೋ ಬೇರೆ ಉತ್ಪನ್ನಗಳಿಂದ ನಾವು ಮೇಕಪ್ ಮಾಡ್ಕೊಂತೀವಿ. ಆವಾಗ ಇಲ್ಲಿ ಬಂದಿದ್ದ ಗೊಬ್ಬರ ಎಲ್ಲ ಫ್ರೀ ಆಯಿತು. ಓಕೆ, ಅಂದರೆ ನಿಮ್ಗೆ ಏನು ಬೆಳಿತೀರಾ ಅದೆಲ್ಲ ಪೂರ್ತಿ ಲಾಭನೇ. ನೀವು ಹೇಳಿದ್ರೆ ಸರ್ 10 ವರ್ಷಕ್ಕೆ ಒಂದು ವಾಣಿಜ್ಯ ಬೆಳೆ ಬಂದದ್ದು, ಅವಾಗ ಎಷ್ಟು ಲಾಭನ ತಗೊಂಡ್ರಿ ಸರ್? ಯಾವುದು ಒಂದು 4 ಎಕರೆಯಲ್ಲಿ 10 ವರ್ಷಕ್ಕೆ ಆವಾಗ ಇದಷ್ಟೇ ಇತ್ತು. ತೆಂಗಲ್ಲಷ್ಟೇ ಈಗ ಅಷ್ಟೇ ಲೆಕ್ಕ ಹಾಕ್ಬೋದು. ಅದೆಲ್ಲ ನಾವು ಪಕ್ಕ ಲೆಕ್ಕ ಇಟ್ಟಿಲ್ಲ. ಒಂದು 100 ಗಿಡಕ್ಕೆ ಒಂದು 10,000 ಕಾಯಿಂದ ನಾವು ಮಾರ್ಕೊಂತ ಬಂದ್ವಿ. 10,000 ಕಾಯಿ ಆವಾಗೆಲ್ಲ 15,000-17,000 ತನಕ ಇತ್ತು ಕೊಬ್ಬರಿ, ಒಳ್ಳೆ ರೇಟು. ಈಗ ಫಲ ಕಡಿಮೆ ಇದ್ದರೂ ರೇಟಲ್ಲಿ ಮೇಕಪ್ ಆಗೋದು. ಈಗ ನೀವು ಕನಿಷ್ಠ 30,000-35,000 ಕೊಬ್ಬರಿ ಬೀಳುತ್ತೆ ಒಂದು ವರ್ಷಕ್ಕೆ. ಈಗ ಒಂದು ಗೋಡನ್ ಈಗ ಎಷ್ಟಿದೆ ಸರ್? ಲಾಸ್ಟ್ ಟೈಮ್ ಲಾಭ ಎಷ್ಟು ತೊಗೊಂಡ್ರಿ? ನಮಗೆ ವರ್ಷಕ್ಕೆ ಒಂದು 10 ಲಕ್ಷ ಅಂತೂ 4 ಎಕರೆಯಲ್ಲಿ. ಅಡಿಕೆ ಗೊಬ್ಬರನು ನಿಮ್ದು ಹೆಂಗು ಫ್ರೀಯಾಗಿ ಮ್ಯಾಚಪ್ ಆಗಿ ಬರುತ್ತೆ. ಹಂಗಾದ್ರೆ ನಿಮಗೆ 10 ಲಕ್ಷ ಅಂತ ಹಿಡಿದ್ರು ಆ ಕಡೆ ಈ ಕಡೆ 8 ರಿಂದ 9 ಲಕ್ಷ ಅಂತೂ ಡೈರೆಕ್ಟ್ ನಿಮ್ಮ ಕೈಯಲ್ಲಿ. ಈಗ ನೋಡಿ ಬಾಳೆ ಇದೆಲ್ಲ ಸರ್, ಹಂಗಂದ್ರೆ ಒಟ್ಟಾರೆಯಾಗಿ ನೀವು ಎಲ್ಲದರಲ್ಲೂ ಕೂಡ ಒಂದು ಲಾಭವನ್ನು ತೆಗಿಲೇಬೇಕು. ಎಲ್ಲ ನೀವು ಕಾಲಿಟ್ರೆ ಲಾಭ ಬರಬೇಕು. ಓಕೆ, ಸಾವಯವದಲ್ಲಿ ನಾವು ಮಾಡ್ತೀವಿ ಅಂದರೆ ಕಾಲಿಟ್ಟಲ್ಲೆಲ್ಲ ಲಾಭ ಬರಬೇಕು. ಓಕೆ ಸರ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮ, ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನ್ಯೂ ಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನ್ಯೂ ಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನ್ಯೂ ಆಲ್ಗಿ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕಲ್ಪತರು ನರ್ಸರಿ. ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ, ಜಾಯಿಕಾಯಿ, ಏಲಕ್ಕಿ, ಗೋಡಂಬಿ, ಅಪ್ಪೆ, ಮಿಡಿ ಗಿಡಗಳು, ಬೀಜರಹಿತ ಹಲಸು, ಬಟರ್ಫ್ರೂಟ್, ಸೇಬು, ಮೆಕೆಡೇಮಿಯಾ, ಲಾಂಗನ್, ಲಕ್ಷ್ಮಣ ಫಲ ಇತ್ಯಾದಿ. ಶ್ರೀಗಂಧ, ರಕ್ತಚಂದನ, ಸಿಲ್ವರ್ ಓಕ್ ಮುಂತಾದ ಅರಣ್ಯ ಜಾತಿಗಳು. ತೋಟಗಾರಿಕೆ ಇಲಾಖೆಯ ಮಾನ್ಯತೆ ಪಡೆದ ಕಲ್ಪತರು ನರ್ಸರಿ, ತಾವರೆಕೊಪ್ಪ, ಸಿಂಹಧಾಮ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಸರ್, ಈಗ ನೀವು ಸಾವಯವದಲ್ಲಿ ತೆಂಗು, ಅಡಿಕೆ ಮತ್ತು ಮೇಜರಾಗಿ ತೆಂಗು ಸರ್, ಅದರ ಮಧ್ಯದಲ್ಲಿ ಮಿಶ್ರ ಬೆಳೆಯಾಗಿ ಸಾಕಷ್ಟು ಬೆಳೆಗಳನ್ನು ಅದರ ಜೊತೆಗಿನ ಈ ಜೇನು ಸಾಕಾಣಿಕೆ ಕೂಡ ಮಾಡ್ತಾ ಇದ್ದೀರಿ ಸರ್. ಇದನ್ನು ಮಾಡೋದು ಮಾಹಿತಿ ಎಲ್ಲಿಂದ ತೊಗೊಂಡ್ರಿ ಅಥವಾ ತಲೆಯಲ್ಲಿ, ಅಂದರೆ ಇದಕ್ಕೊಂದು ಐಡಿಯಾ ಯಾವ ರೀತಿ ಬಂತು ಅಂತ? ನ್ಯಾಚುರಲ್ಲಾಗಿ ಜೇನಿಂದೆಲ್ಲ ಸಂಪರ್ಕ ನಮಗೆ ಹುಟ್ಟಿದಾನಿಂದಲೂ ಇತ್ತು. ಹಳ್ಳಿಲಿ ಬೆಳೆದರು, ಜೇನುಗಳು ನೋಡ್ಕೊಂಡೇ ಬೆಳೆದಿದ್ವಿ. ಆಮೇಲೆ ಅದಕ್ಕೆ ಒಂದು ರೀತಿ ರಿವಾಜು ಕಲ್ತಿದ್ದು ನಮಗೆ ಇಲಾಖೆಗಳ ಸಂಪರ್ಕ ಬಂದ ಮೇಲೆ, ಆಮೇಲೆ ಕೆಲವು ಜೇನು ಕೃಷಿಕರು ಸಂಪರ್ಕ ಬಂದ ಮೇಲೆ ಇದನ್ನು ಒಂದು ನೀಟಾಗಿ ಒಂದು ಕೃಷಿ ಅಂತಲೇ ಮಾಡ್ಬೋದು ಅಂತ ಬಂದ್ವಿ. ಆಮೇಲೆ ಇದು ನಮಗೆ ಒಂದು ಆದಾಯದ ಮೂಲನೂ ಆಗಿದೆ. ಈಗ ನನ್ನ ಹತ್ರ 40 ಕಾಲೋನಿ ಇದ್ದಾವೆ, ಕುಟುಂಬ 40 ಕುಟುಂಬ ಇದ್ದಾವೆ. 40 ಕುಟುಂಬದಿಂದ ಕನಿಷ್ಠ ಒಂದು ವರ್ಷಕ್ಕೆ 400 kg ತುಪ್ಪ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನೀವು ಏನಕ್ಕೆ ಈಗ ಜೇನು? ನಾವು ಪಾಲಿನೇಷನ್ ಪರ್ಪಸ್ಗೆ ಅಂತಲೇ ಮಾಡಿದ್ದು. ಆಮೇಲೆ ಅದು ತುಪ್ಪದಿಂದಲೂ ಕಮರ್ಷಿಯಲ್ ಆಗಿ ದುಡ್ಡು ತಗೋಬೋದು ಅಂತಾಯಿತು. ಅದಕ್ಕೆ ಸ್ವಲ್ಪ ಅಕ್ಕರೆಯಿಂದ ಅವು ಮೇಂಟೈನ್ ಮಾಡೋದ್ರಿಂದ ನಮಗೊಂದು 400 kg ತುಪ್ಪ ಬರುತ್ತೆ. 1 kg ತುಪ್ಪ 600 ರೂಪಾಯಿಗೆ ನಮ್ಮ ಹತ್ರ ಸೋಲ್ಡ್ ಔಟ್. ನಮ್ಮ ಹತ್ರ ಹಾರ್ವೆಸ್ಟ್ ಆಯಿತು ಅಂದ ತಕ್ಷಣ ಖಾಲಿ ಆಗ್ಬಿಡುತ್ತೆ. ಆಮೇಲೆ ನಾವು ಇನ್ನೊಂದು ಅಲ್ಲವೇ ಎಕೋ ಫ್ರೆಂಡ್ಲಿ ಗಾಜಿನ ಬಾಟ್ಲಿಗೆ ನಾವು ತುಪ್ಪ ಹಾಕಿ ಕೊಡ್ತೀವಿ. ನಮಗೆ ಸ್ವಲ್ಪ ಕಡಿಮೆ ಆದರೂ ಲಾಭ ಗಾಜಿನ ಬಾಟ್ಲಿಲೇ ನಾವು ಹಾಕಿ ಕೊಡೋದು, ಪ್ಲಾಸ್ಟಿಕ್ಕಲ್ಲಿ ಹಾಕಿ ಕೊಡೋಲ್ಲ. ಆಮೇಲೆ ನೀವು ಅದಕ್ಕೆ ವ್ಯಾಲಿಡಿಟಿ ಅದಕ್ಕೆ ಇಲ್ಲವೇ ಇಲ್ಲ. ತುಪ್ಪಕ್ಕೆ ಮೇಂಟೆನೆನ್ಸ್ ಏನಂತಂದರೆ ಇದಕ್ಕೆ ಕೆಲವೊಂದು ಕಾಟುಗಳಿದ್ದಾವೆ. ಇದು ಹಕ್ಕಿ ಒಂದು ಹುಳ ತಿನ್ನುತ್ತೆ, ಆಮೇಲೆ ಓತಿಕ್ಯಾತ ಅನ್ನೋದು ಒಂದು ಹುಳ ತಿನ್ನುತ್ತೆ, ಆಮೇಲೆ ಮೇಣದ ಜಿಟ್ಟೆ ಅಂತ ಇದು ಕ್ಲೀನ್ ಇಲ್ಲದೆ ಇದ್ದರೆ ಮೇಣದ ಜಿಟ್ಟೆ ಇಲ್ಲಿ ವಾಸ ಮಾಡಿ ಆ ಮೇಣ ತಿನ್ನುತ್ತೆ. ಹಂಗಾಗಿ ಮೇಣದ ಜಿಟ್ಟೆ ಇಲ್ಲಿ ಬಂದ ತಕ್ಷಣ ಈ ಕಾಲೋನಿ ಖಾಲಿ ಆಗ್ಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು. ಆ ನಂತರ ನೀರು ಹೂವು ಇಲ್ಲದೆ ಇದ್ದಂಥ ಟೈಮು ಬರುತ್ತೆ, ಆವಾಗ ನಾವು ಸಕ್ಕರೆ ನೀರು ಫೀಡ್ ಮಾಡಬೇಕು. ಕನಿಷ್ಠ ನಾವು ವರ್ಷಕ್ಕೆ ಒಂದು 3 ಸರಿ ಹಾರ್ವೆಸ್ಟ್ ಮಾಡ್ತೀವಿ. ಇನ್ನು ಬಾಕಿ ಅಂತೆ ಅವ್ರನ್ನ ಜೀವನ ನಿರ್ವಹಣೆ ಮಾಡೋಕ್ಕೆ ಅವಕ್ಕೆ ಬಿಟ್ಬಿಡ್ತೀವಿ. ಊಟ ಇಲ್ಲ, ಮಳೆ ಇಲ್ಲ, ಕಾಡಲ್ಲೆಲ್ಲೂ ಹೂ ಇಲ್ಲ ಅಂದ ಸಂದರ್ಭದಲ್ಲಿ ನಾವು ಸಕ್ಕರೆ ನೀರು ಕೊಡ್ತೀವಿ. ಆಮೇಲೆ ನಮ್ಮ ತೋಟದಲ್ಲಿ ಹೂ ಬರೋ ಅಂಥದ್ದು ಜೋಳ, ರಾಗಿ, ಹುರುಳಿ ಇಂಥವೆಲ್ಲ ಕಷ್ಟದ ಕಾಲದಲ್ಲಿ ಹುರುಳಿ ಎಲ್ಲ ಬೆಳೆಸಿ ಹೂವು ಅವಕ್ಕೆ ಸಿಕ್ಕಂಗೆ ಮಾಡ್ತೀವಿ. ಅದೊಂದು ಕೆಲಸ ಮಾಡಿಬಿಟ್ಟು ವಾಚ್ ಮಾಡ್ತಾ ಇರಬೇಕು. ಗೂಡಿಗೆ ಏನಾರ ಕ್ರಿಮಿ ಕೀಟಗಳು, ಈ ಹಕ್ಕಿ ಪಕ್ಷಿಗಳಿಂದ ದಾಳಿ ಆಗ್ತಾಯ್ತಾ ಅಂತ ನೋಡಿ ಅದನ್ನ ಅವಾಯ್ಡ್ ಮಾಡಿದ್ರೆ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಡಿವೈಡ್ ಆಗೋ ಟೈಮಲ್ಲಿ ಡಿವೈಡ್ ಮಾಡಬೇಕು, ಯಾಕಂದರೆ ಜಾಗ ಸಾಲದೇ ಇದ್ದಾಗ ಒಂದು ಕಾಲೋನಿ ಒಂದಷ್ಟು ಇದ್ದು ಒಂದಷ್ಟು ಹೊರಟೋಗ್ಬಿಡ್ತವೆ. ಆಮೇಲೆ ಏನಾರ ಡಿಸ್ಟರ್ಬೆನ್ಸ್ ಇದ್ದರೆ ಕುಟುಂಬ ಖಾಲಿ ಆಗ್ಬಿಡುತ್ತೆ. ಕುಟುಂಬ ಖಾಲಿ ಆಗ್ದಂಗೆ ನೋಡ್ಕೋಬೇಕು ಅಂದರೆ ಕ್ಲೀನ್ನೆಸ್ಸಿಗೆ ಮಹತ್ವ ಕೊಡಬೇಕು. ಈ ಸಣ್ಣ ಪುಟ್ಟ ಶತ್ರುಗಳ ದಾಳಿನ ಕಡಿಮೆ ಮಾಡಬೇಕು. ಇರುವೆ ಹತ್ತದಂಗೆ ಅದಕ್ಕೆ ಆಯಿಲು ಮಾಡ್ತಾ ಇರಬೇಕು. ಆಯಿಲಿಂಗ್ ಮಾಡಿಬಿಟ್ರೆ ಇರುವೆ ಬರಲ್ಲ, ಈ ಕೆಂಪಿರುವೆ ದಾಳಿ ಮಾಡ್ತವೆ. ಸರ್ ಒಟ್ಟಲ್ಲಿ ಟೋಟಲ್ ಆಗಿ ಈಗ ನೀವು ಹೇಳಿದ್ರಿ ಸರ್ 40 ನಿಮ್ಮ ಹತ್ರ ಕುಟುಂಬಗಳಿದಾವಂತೆ. ಈ ವರ್ಷ ನೀವು ಎಷ್ಟು ಆದಾಯ ತಗೊಂಡಿದ್ದೀರಾ ಸರ್? ಈ ವರ್ಷ 300 kg ತುಪ್ಪ ಮಾರಿದ್ವಿ ನಾವು. 300 kg ತುಪ್ಪ ಅಂದರೆ 1 kg ಗೆ 600 ರೂಪಾಯಿ. 600 ರೂಪಾಯಿ ಇದರಿಂದ ಕೂಡ ಒಂದು ಲಾಭನೇ, ಒಂದೇ ಲಾಭ ಮಾಡ್ಕೊಂಡ್ವಿ. ಫಸ್ಟ್ ಇನ್ವೆಸ್ಟ್ಮೆಂಟು ಒಂದು 5,000 ರೂಪಾಯಿ ಒಂದು ಕುಟುಂಬಕ್ಕೆ ಆ ಲೆಕ್ಕಕ್ಕೆ ಬಂಡವಾಳ ನಾವು ಒಂದ್ಸರಿ ಹಾಕಿರೆ ಅದೊಂದು 2 ವರ್ಷಕ್ಕೆ ನಮಗೆ ರಿಟರ್ನ್ ಆಗೋಗ್ಬಿಡುತ್ತೆ. ಅಂದರೆ ಒಂದು ಸುಮ್ಮ ಸಾವಯವದಲ್ಲಿ ನೈಸರ್ಗಿಕವಾಗಿ ಪರಾಗಸ್ಪರ್ಶ ಮೇಜರು ಆ ಆದಾಯ ನಮ್ಮ ಕಣ್ಣಿಗೆ ಕಾಣಲ್ಲ. ಜೇನುತುಪ್ಪದಿಂದ ಬಂದಿದ್ದ ಆದಾಯ ನಮಗೆ ಕಣ್ಣಿಗೆ ಕಾಣುತ್ತೆ. ಇದು ಪಾಲಿನೇಷನ್, ಮೇಜರ್ ಪಾಲಿನೇಷನ್ ಪರ್ಪಸ್. ಓಕೆ, ಇದರಿಂದ ಕೂಡ ನೀವು ಲಾಭ 100% ಲಾಭ. ಇದು ಒಂದು ಕೃಷಿನೇ, ಇದು ಒಂದು ಜೀವನ ಮಾಡೋ ಅಷ್ಟು ಕೃಷಿಗೆ ಪ್ರಾಮುಖ್ಯತೆ ಕೊಡಬೇಕು, ಜೇನು ಸಾಕಾಣಿಕೆಗೆ. ಸರಿ, ಇದರ ಜೇನು ಸಾಕಾಣಿಕೆ ಜೊತೆಗೆ ಸರ್ ನೀವು ಈಗ ಗೃಹ ಉತ್ಪನ್ನಗಳನ್ನು ಕೂಡ ಮಾಡ್ತಾ ಇದ್ದೀರ ಅಂತ ಕೇಳಿದ್ವಿ ಸರ್. ಈಗ ನಮ್ಮಲ್ಲಿ ಬಾರ್ಡ್ರಲ್ಲೆಲ್ಲ ಮರಗೆಣಸು ಅಂತ ಸುಮ್ಮನೆ ಹಾಕಿಬಿಟ್ಟಿರ್ತೀವಿ. ಒಂದೊಂದು ಬುಡದಲ್ಲಿ 25 kg ತನಕ ಗೆಣಸು ಬರುತ್ತೆ. ಅದನ್ನು ಈ ಲೋಕಲಲ್ಲಿ ಯಾರೂ ತಿನ್ನೋಕ್ಕೆ ಇಷ್ಟಪಡಲ್ಲ, ಗೊತ್ತಿಲ್ಲ ಮರಗೆಣಸು ತಿಂದು. ಅದನ್ನು ನಾವೇನು ಮಾಡ್ತೀವಿ ಅಂದರೆ ಆಲೂಗೆಡ್ಡೆ ಬದಲಿಗೆ ಉಪ್ಪಿಟ್ಟು ಇಂಥದಕ್ಕೆಲ್ಲ ಮರಗೆಣಸೆ ಹಾಕಿ ತಿಂತೀವಿ. ಆ ನಂತರ ಚಿಪ್ಸ್ ಮಾಡ್ತೀವಿ. ಆಮೇಲೆ ಅದನ್ನು ತೊಳೆದು ಕ್ಲೀನಾಗಿ ತುರಿದು ಅದರಲ್ಲಿ ಹಪ್ಪಳ ಮಾಡ್ತೀವಿ, ಚಿಪ್ಸ್ ಮಾಡ್ತೀವಿ. ಆಮೇಲೆ ನೀವು ಚೇಣಿಕಾಯಿ, ಅಲ್ಲಲ್ಲಿ ಗಿಡ ಹಾಕಿರ್ತೀವಿ, ಚೇಣಿಕಾಯಿ ಬರುತ್ತೆ. ನಮ್ಮದು ಚೇಣಿಕಾಯಿ ಅಂದರೆ ಸೀಗುಂಬಳ, ಅದೆಷ್ಟು ಬರುತ್ತೋ ಅದರದ್ದು ಒಂದು ಹಪ್ಪಳ ಮಾಡಿ ಮಾರಾಟ ಮಾಡ್ತೀವಿ. ಆಮೇಲೆ ಒಂದು 10-20 ಹಲಸಿನ ಮರ ಇದೆ, ಅದನ್ನು ಚೆನ್ನಾಗಿ ಬಲ್ತು ಕಾಯಿನ ತೆಗೆದುಬಿಟ್ಟು ಅದರಲ್ಲಿ ಚಿಪ್ಸು ಮತ್ತು ಹಪ್ಪಳ ಮಾಡ್ತೀವಿ. ಹಲಸಿಂದು ಏನೇನು ಜಾಸ್ತಿ ಮಾಡ್ತೀವಿ? ಚಿಪ್ಸು, ಹಪ್ಪಳ. ಇದು ಯಾವುದು ಹಲಸಿಂದ ಯಾವ ತಳಿ ಅಂತ? ಹಲಸಿಂದ ಯಾವ ತಳಿಲಾದರೂ ಮಾಡ್ಬೋದು. ಬಿಳುವ ಬಕ್ಕೆ ಅಂತಂದರೆ ಈಗ ತೊಳೆ ದೊಡ್ದಿದ್ರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ. ಸಣ್ಣ ತೊಳೆದಾದರೆ ಕೆಲಸ ಜಾಸ್ತಿ ಆಗುತ್ತೆ, ಫಲ ಕಮ್ಮಿ ಬರುತ್ತೆ. ಯಾಕೆಂದರೆ ಅದನ್ನು ಬಿಡಿಸಿ ಮಾಡೋ ಅಂಥ ಕೆಲಸ ಜಾಸ್ತಿ ಆಗುತ್ತೆ. ದಪ್ಪದ ತೊಳೆದಾದರೆ ಈಸಿ ಆಗುತ್ತೆ ಕೆಲಸ. ಅದರಲ್ಲಿನ ಚಿಪ್ಸು ಮತ್ತು ಹಪ್ಪಳ ಅಷ್ಟೇ ಮೇಜರ್. ಅಂದರೆ ಈಸಿಯಾಗಿ ಮನೇಲೇ ಮಾಡೋ ಅಂಥದ್ದು, ಬೇರೆ ಉಪಕರಣ ಇಲ್ದಲೇ ಮಾಡೋ ಅಂಥ ಕೆಲಸ ಇದೆ. ನೀವು ಬೇರೆ ಏನಾರ ಮಾಡಬೇಕು ಅಂತಂದರೆ ಅದಕ್ಕೆಲ್ಲ ಬೇರೆ ಮಿಷಿನ್ನೆಲ್ಲ ಇಟ್ಕೋಬೇಕು, ಕೂಲಿಂಗ್ ಮಾಡಬೇಕು, ಅದೆಲ್ಲ ತುಂಬ ಬಂಡವಾಳ ಹಾಕ್ಬೇಕು. ಇದು ಯಾವುದೇ ಬಂಡವಾಳ ಇಲ್ಲ, ನಮ್ಮಲ್ಲಿ ಏನು ಅಡುಗೆ ಮಾಡ್ಕೊಳಕ್ಕೆ ಇಟ್ಕೊಂಡಿರ್ತೀವಿ ಆ ಪರಿಕರದಲ್ಲೇ ಮಾಡೋ ಅಂಥದ್ದು, ನಮ್ಮ ಫ್ರೀ ಟೈಮಲ್ಲಿ. ನಾವು ಅದಕ್ಕಾಗೇ ಒತ್ತು ಕೊಡಲ್ಲ, ನಾವು ಫ್ರೀ ಇರಬೇಕು. ಆವಾಗ ಸ್ವಲ್ಪ ಜೊತೆಗೆ ನಮ್ಮವ್ರನ್ನ ಯಾರನ್ನಾರ ಕರ್ಕೊಂಡು ಕೆಲಸಕ್ಕೆ ಸಹಾಯ ತಗೊಂಡು ಮಾಡ್ತೀವಿ. ಬಿಸಿಲು ಚೆನ್ನಾಗಿರಬೇಕು, ಆಮೇಲೆ ನಾವು ಫ್ರೀ ಇರಬೇಕು ಅಂಥ ಟೈಮಿಗೆ ಹಲಸಿನ ಕಾಯಿಂದು ಹಪ್ಪಳ ಸೀಸನ್ ಮಾಡ್ತೀವಿ. ಮತ್ತಿನ್ನೇನು ಕೊಬ್ಬರಿ ಮೇಜರು, ಒಳ್ಳೆ ಕೊಬ್ಬರಿ ಎಲ್ಲ ಮಾರ್ತೀವಿ. ಚೂರಾಗಿದ್ದು ಆಫ್ ರೇಟ್ ಕೊಡ್ತಾರೆ. ಅದಕ್ಕೊಂದು ಸಣ್ಣದೊಂದು ಎಕ್ಸ್ಟ್ರಾಕ್ಟ್ ಮಿಷಿನ್ ಇಟ್ಕೊಂಡಿದ್ದೀವಿ. ಕೊಬ್ಬರಿನ ಚೆನ್ನಾಗಿ ಡ್ರೈ ಮಾಡಿ ತಾಜಾ ಕೊಬ್ಬರಿ, ಒಂದೇ ಒಂದು ಚೂರು ಕೆಟ್ಟಿಲ್ಲದೆ ಅಂತ ಕೊಬ್ಬರಿನ 2-3 ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಎಣ್ಣೆ ತೆಗೆದು ಇಡ್ತೀವಿ. ಆ ಎಣ್ಣೆಗೆ ಯಾವುದೇ ಪ್ರಿಸರ್ವೇಷನ್ ಹಾಕ್ತಲೇ ನೀವು 3 ವರ್ಷ ಇಟ್ಟರೆ ನಾನು ಇವತ್ತು ಹೆಂಗೆ ಕೊಟ್ಟಿದ್ದೀನಿ ಹಂಗೆ ಇರುತ್ತೆ. ತಿನ್ನೋಕ್ಕೆ, ಮೈಗೆ ಹಚ್ಕೊಳಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ಬೋದು. ನಮ್ಮ ಮೇಜರು, ನಮ್ಮ ಡಿಪಾರ್ಟ್ಮೆಂಟ್ನ ನೌಕರರೇ ನಮಗೆ ಗಿರಾಕಿಗಳು. 5-5 ಲೀಟ್ರ್ ಕ್ಯಾನಲ್ಲಿ ಅವ್ರಿಗೆ ಕೊಡ್ತೀವಿ. ಖಾಲಿ ಹಾಕ್ದಂಗೆ ಫೋನ್ ಮಾಡ್ತಾರೆ, ನಾವು ಹೋದಾಗ ತಲುಪಿಸ್ತೀವಿ. 300 ರೂಪಾಯಿ ತನಕ ಚಾರ್ಜ್ ಮಾಡ್ತೀವಿ. ಸರ್ವಿಸ್ ಸಪ್ಲೈ ಫ್ರೀ, ಅವ್ರಿಗೆ ಸರ್ವಿಸ್ ಅವ್ರ ಡೋರ್ ಕೊಡ್ತೀವಿ. ಆನ್ಲೈನಲ್ಲಿ ಪೇಮೆಂಟ್ ಕೊಡ್ತಾರೆ. ಹಂಗಾಗಿ ನಮ್ಮ ದನಗಳಿಗೆ ಸ್ವಲ್ಪ ಹಿಂಡಿ ಬೇಕು, ಹಂಗಾಗಿ ಶೇಂಗಾ ಬೀಜ ಕೊಂಡ್ಕೊಂಬಂದು ನಾವೇ ಎಣ್ಣೆ ತೆಗಿತೀವಿ. ನಮಗೆ ಬೇಕಾದರೆ ಎಣ್ಣೆ ಕೊಡ್ತೀವಿ. ಆ ಕೊಬ್ಬರಿ ಎಣ್ಣೆ ಮಾತ್ರ ಫಿಕ್ಸ್ ರೇಟು. ಅದರಲ್ಲಿ ನಮ್ಮದೇ ಕೊಬ್ಬರಿ ಆಗಿರೋದ್ರಿಂದ ಒಂದೇ ಥರ ಎಣ್ಣೆ ಬರುತ್ತೆ. ಹಂಗಾಗಿ ಅದರಲ್ಲಿ ಏನು ವೇರಿಯೇಷನ್ ಆಗಲ್ಲ. ಬರೋ ಉತ್ಪನ್ನ ಕೊಬ್ಬರಿ ಎಣ್ಣೆ ಈಲ್ಡು ಒಂದೇ ಥರಕ್ಕೆ ಬರುತ್ತೆ ನಮ್ಮದು. ಹಂಗಾಗಿ ಒಂದೇ ರೇಟು ಫಿಕ್ಸ್ ಕೊಡ್ತೀವಿ. ಈ ಶೇಂಗಾ ಬೀಜ ಹೆಂಗಾಗುತ್ತೆ ಅಂದರೆ ಮಾರ್ಕೆಟಿಂದ ತರೋದು, ಎಣ್ಣೆ ಬರೋ ಅಂಶ ಮೇಲೆ ಕೆಳಗೆ ಆಗುತ್ತೆ. ಎಣ್ಣೆ ಜಾಸ್ತಿ ಬಂದಾಗ ರೇಟ್ ಕಡಿಮೆ ಕೊಡ್ತೀವಿ, ಎಣ್ಣೆ ಕಡಿಮೆ ಬಂದಾಗ 50 ರೂಪಾಯಿ ಜಾಸ್ತಿ ಕೊಡ್ತೀವಿ. ಮತ್ತಿನ್ನೇನಿದೆ? ಮೇಜರ್ ಅಷ್ಟೇ. ಮೇಜರ್ ಇಷ್ಟು. ಅಂದರೆ ಬೇರೆ ಯಾವುದು ಉಪಕರಣಗಳು ಹಾಕ್ತಲೇ ನಾವು ಮನೆ ಉಪಕರಣಗಳಲ್ಲೇ ಮಾಡೋ ಅಂಥದ್ದು. ಅದಕ್ಕೇನು ಕುಶಲತೆ ಬೇಕಾಗಿಲ್ಲ, ಪ್ಯಾಕಿಂಗ್ ಐಟಮ್ ಬೇಕಾಗಿಲ್ಲ. ಸಿಂಪಲ್ ಪ್ಲಾಸ್ಟಿಕ್ ಬ್ಯಾಗ್ ತಗೊಂಬಂದ್ಬಿಟ್ಟು ಸೀಲ್ ಮಾಡಿಬಿಟ್ರೆ ಆಯ್ತು, ಗಾಳಿ ಇಲ್ದಂಗೆ ಸೀಲ್ ಮಾಡಿ ಕೊಟ್ಟುಬಿಟ್ರೆ ನೀವು ಆರಾಮ್ಸೆ. ಒಟ್ಟಿನಲ್ಲಿ ಸಾವಯವ ಕೃಷಿಯ ಜೊತೆಗೇನೆ ನೀವು ಜೇನು ಕೃಷಿನ ಮಾಡ್ತಾ ಅದರ ಜೊತೆಗೆ ಸ್ವಲ್ಪ ಗೃಹೋತ್ಪನ್ನಗಳನ್ನು ಮಾಡ್ತಾ ನೀವು ಒಟ್ಟು ಸಮಗ್ರ ಕೃಷಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಮಾಡಿ ನೀವು ಲಾಭನ ಪಡ್ಕೊತಾ ಇರ್ತಾರೆ. ಆಮೇಲೆ ಬಾರ್ಡ್ರಿಗೆಲ್ಲ ಅರಿಶಿನ ಹಾಕಿದ್ದೀವಿ, ಸುಮಾರು ಒಂದು 10 kg ಅರಿಶಿನ ಪುಡಿ ಆಗುತ್ತೆ. ನಾವೇ ಅರಿಶಿನ ಹಾರ್ವೆಸ್ಟ್ ಮಾಡಿ ಚೆನ್ನಾಗಿ ತೊಳೆದು ಒಣಗಿಸಿ ಕಟ್ ಮಾಡಿ ಅದು ಪೌಡ್ರ್ ಮಾಡಿ ಈಗ ಯಾರು ಗೊತ್ತಿರ್ತಾರೆ ಅವರಿಗೆ ಮಾರ್ಕೆಟ್ ರೇಟ್ಗೆ ಕೊಡ್ತೀವಿ. ಆಮೇಲೆ ನಮ್ಮ ಮನೆಗಾಗಷ್ಟು ಕಾಫಿ, ನಮ್ಮ ಫ್ರೆಂಡ್ಸಿಗೆ ಕೊಡೋ ಅಷ್ಟು ಕಾಫಿ ಬೀಜ ಒಂದು 10 ಗಿಡ ಇದೆ, 10 ಗಿಡದ್ದು ಎನಫ್ ನಮ್ಮ ಸ್ವಂತ ಉಪಯೋಗ. ಕೆಲವೊಂದು ನಾವು ತಿನ್ನೋ ಅಂಥದ್ದು ಆರ್ಗ್ಯಾನಿಕ್ಕು ನಾವು ಬೆಳ್ಕೊಂತೀವಿ, ಎನಫ್ ಇರೋದನ್ನು ಮಾರ್ಕೆಟಿಗೆ ಕೊಡ್ತೀವಿ. ಸರ್, ಒಟ್ಟಿನಲ್ಲಿ ನೀವು ಒಂದು ಸಮಗ್ರ ಕೃಷಿಯನ್ನು ಮಾಡಿ ಒಂದು ರೈತರಿಗೆ ಮಾದರಿಯಾದಂತಹ ಒಂದು ತೋಟವನ್ನು ಮಾಡ್ತಾ ಇದ್ದೀರಾ ಸರ್. ಮತ್ತೆ ನೀವು ಏನೇನು ಮಾಡ್ತಾ ಇದ್ದೀರಾ, ಎಲ್ಲದರಿಂದ ಕೂಡ ನೀವು ಲಾಭವನ್ನು ಪಡೆದುಕೊಳ್ಳೋಕೆ ನೋಡ್ತಾ ಇದ್ದೀರಾ. ಇಲ್ಲಿ ಕೆಳಗೆ ಅಲ್ಲಿ ನೋಡಿರಿ ತೋಟ ಕಾಣುತ್ತಲ್ಲ, ಆಲ್ಫಾನ್ಸಿಗೆ ಯಾವುದೇ ಒಂದು ಕೆಮಿಕಲ್ ಹೊಡೆಯಲ್ಲ. ಹಣ್ಣು ನೋಣ ಒಂದು ಅವಾಯ್ಡ್ ಮಾಡ್ತೀವಿ, ಮೋಹಕ ಬಲೆ ಹಾಕಿ. ಆಮೇಲೆ ಚೆನ್ನಾಗಿ ಬಲ್ತಿರ್ಬೇಕು ಕಾಯಿ, ನಾಳೆ ಹಣ್ಣಾಗುತ್ತೆ ಅನ್ನೋ ಅಂಥ ಕಾಯಿ ಮಾತ್ರ ಇಳಿಸಿ ವಾಶ್ ಮಾಡಿ ಬಟ್ಟೆಲಿ ಒರೆಸಿ ಕ್ಲೀನ್ ಮಾಡಿ ಇಡ್ತೀವಿ. ನಿಮ್ಮ ಮನೆಗೆ ತಗೊಂಡಾಗ 10 kg ಬೇಕಂದ್ರೆ 10 kg ಕೊಡ್ತೀವಿ. ನಿಧಾನಕ್ಕೆ ಹಣ್ಣಾಗ್ತಾ ಇರುತ್ತೆ, ನೀವು ನಿಧಾನಕ್ಕೆ ತಿಂತಾ ಇರ್ಬೋದು. ಒಂದೇ ಸರಿ ಹಣ್ಣಾಗಲ್ಲ, ನೀವು 1 ತಿಂಗಳಿಟ್ಟರು ಕೊಳ್ತೋಗಲ್ಲ. ಈ ಹಣ್ಣು ಶಿಂಕ್ ಆಗ್ತಾ ಬರುತ್ತೆ, ಟೇಸ್ಟ್ ಜಾಸ್ತಿ ಆಗ್ತಾ ಬರುತ್ತೆ, ನೀರಿನ ಅಂಶ ಡ್ರೈ ಆಗ್ತಾ ಬರುತ್ತೆ. ನೀವು ಎಷ್ಟು ದಿವಸ ಬೇಕಾದ್ರೆ ಇಟ್ಕೊಂಡು ತಿನ್ಬೋದು. ಅಂದರೆ ಏನು ಅಂದರೆ ಒಂದು 15 ದಿವಸದೊಳಗೆ ತಿಂದರೆ ಆ ಫ್ರೆಶ್ನೆಸ್ ಇರುತ್ತೆ. ಆಮೇಲೆ ಆದರೆ ಆ ರುಚಿ ಬರಲ್ಲ, ಆದರೆ ಕೆಟ್ಟೋಗಲ್ಲ ಹಣ್ಣು. ಹಂಗಾಗಿ ಮಲ್ಲಿಕಾ ಮತ್ತು ಆಲ್ಫಾನ್ಸು ಒಂದು 200 ಗಿಡ ಇದೆ. ಇದು ಲೋಕಲ್ ಮಾರ್ಕೆಟೇ ಆಗುತ್ತೆ, ಒಳ್ಳೆ ರೇಟ್ಗೆ ಕೊಡ್ತೀವಿ. ಅದನ್ನು ಕೂಡ ಇಲ್ಲೇ ಬಂದು ಬೇಕಾದರೂ ಜಾಸ್ತಿ ಬೇಕಾದರೂ ಇಲ್ಲೇ ಬಂದು ಒಂದು 2-3 ಗಂಟೆ ಕಾಲ ಕಳೆದು ತೋಟದಲ್ಲಿ ತಗೊಂಡು ಹೋಗ್ತಾರೆ. ಬೇಕಾದ್ದೆಲ್ಲ ತಗೊಂಡು ಹೋಗ್ತಾರೆ. ಈಗ ತೆಂಗಿನಕಾಯಿ ಸಾಮಾನ್ಯವಾಗಿ ನಮ್ಮ ಕನ್ಸರ್ನ್ಡ್ ಇಲಾಖೆಗಳು ಇದ್ದಾರಲ್ಲ ಅವರೆಲ್ಲ ನಮಗೆ ಮೀಟಿಂಗಲ್ಲಿ ಸಿಗ್ತಾ ಇರ್ತಾರಲ್ಲ, ಅವರೆಲ್ಲ ರಜಾ ಇದ್ದ ದಿವಸ 1/2 ಗಂಟೆ ಜರ್ನಿ ಇಲ್ಲಿ ಬಂದು ಮಕ್ಕಳು ಮರಿ ಎಲ್ಲ ಒಂದಷ್ಟು ಕಾಲ ಕಳೆದು ನಮ್ಮ ಹತ್ರ ಇರೋದೆಲ್ಲ ಪರ್ಚೇಸ್ ಮಾಡಿ ಹೋಗ್ತಾರೆ. ಓಕೆ ಸರ್, ಅದೇ ಸರ್, ಈಗ ಎಲ್ಲ ರೀತಿಯ ನೀವು ಮಾಡಿದ್ದೀರಾ ಸರ್. ಸರ್, ನಮಗೆ ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ತೆಂಗಿನ ಜೊತೆಯಲ್ಲಿ ನೀವು ಸಾಕಷ್ಟು ಒಂದು ಸಾವಯವದಲ್ಲಿ ಬೆಳೆಗಳನ್ನು ಮಾಡಿದ್ದೀರಾ, ಗೃಹೋತ್ಪನ್ನ ಉದ್ಯಮಗಳನ್ನು ಮಾಡಿದ್ದೀರಾ, ಮತ್ತು ಜೇನು ಸಾಕಾಣಿಕೆ, ಫಿಶರಿ, ತುಂಬ ಥರದ ಕೃಷಿಗಳನ್ನು ಮಾಡಿದ್ದೀರಾ ಸರ್. ಅದರ ಬಗ್ಗೆ ನಮ್ಮ ರೈತರಿಗೆ ನೀವು ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡಿರ್ತೀರಾ ಸರ್. ಹಾಗಾಗಿ ನಮ್ಮ ರೈತರ ವತಿಯಿಂದ ಅಥವಾ ವೀಕ್ಷಕರ ವತಿಯಿಂದ, ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದ. ತಮಗೂ ಅಷ್ಟೇ ಧನ್ಯವಾದಗಳು. ವೀಕ್ಷಕರೇ, ಕಳೆದ 2 ಸಂಚಿಕೆಗಳಿಂದ ನಾವು ಶ್ರೀ ಕುಮಾರಸ್ವಾಮಿಯವರು ನಮಗೆ ಅತ್ಯುತ್ತಮವಾದ ಮಾಹಿತಿಯನ್ನು ನೀಡಿದರು. ಯಾವ ರೀತಿ ತೆಂಗಿನ ತೋಟದಲ್ಲಿ ಸಾವಯವವಾಗಿ ಯಾವ್ಯಾವ ಬೆಳೆಗಳನ್ನು ಮಾಡ್ಬೋದು ಮತ್ತು ಗೃಹ ಬಳಕೆಗೆ ಯಾವ್ಯಾವ ರೀತಿಯ ಉಪ ಉತ್ಪನ್ನಗಳನ್ನು ಮಾಡಿ ಅದರಿಂದ ಕೂಡ ಲಾಭ ಪಡಿಬೋದು ಅಂತ ತುಂಬ ಸವಿಸ್ತಾರವಾಗಿ ನಮಗೆ ಹೇಳಿಕೊಟ್ರು. ಇವರನ್ನು ಪರಿಚಯ ಮಾಡಿಸಿದ್ದು ಇನ್ಯಾರೂ ಅಲ್ಲ, ನಮ್ಮ KVKಯ ಮುಖಸ್ಥರಾಗಿರುವಂತಹ ಶ್ರೀ ಡಾಕ್ಟರ್ ಕೃಷ್ಣಮೂರ್ತಿ AT ಅವರು. ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಕೃಷಿ ಋಷಿ ಅಂಗಳದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ.